ಸರ್, ನಮ್ಮ ಆಸ್ಪತ್ರೆಗೆ ಎಷ್ಟೋ ಜನ ಡಾಕ್ಟರ್ ಬಂದ್ರು ಹೋದ್ರು, ಆದ್ರೆ ನಿಮ್ ತರ ತಲೆಯವ್ರು ಬಂದಿರಲ್ಲ ನೋಡಿ. ಬಹಳಷ್ಟು ಜನ ಬಂದಿರ್ತಾರೆ, ಆದ್ರೆ ನೀವು ಅವ್ರಿಗೆಲ್ಲ ರೈಲ್ ಹಸ್ಬಿಟ್ಟಿರ್ತೀರ ಅಷ್ಟೆ. ತಗೊಳ್ಳಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಏನ್ ನಿಮ್ ಪ್ರಾಬ್ಲಮ್? ಎಣ್ಣೆ ಇದೆ, ಚಿಪ್ಸ್ ಇದೆ, ಉಪ್ಪಿನಕಾಯಿ ಇದೆ, ಸೋಡಾ ಇಲ್ಲ. ಸೋಡಾ ಇಲ್ಲದೆ ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗ್ಬಿಡುತ್ತೆ. ಸೋಡಾ ತಾನೇ? ಸಾಕ್ ಸಾಕ್ ಸಾಕ್, ಸ್ಟ್ರಾಂಗ್ ಆಗ್ಬಿಡುತ್ತೆ. ಚೆಸ್ ಚೆಸ್ ಎಂಜಾಯ್ ಯುವರ್ ಸೆಲ್ಫ್. ಸರ್, ಚಿಪ್ಸ್. ಅಯ್ಯೋ, ಥ್ಯಾಂಕ್ ಯು. ನಮೋ ನಮಃ. ಇವಂದೇನ್ ಪ್ರಾಬ್ಲಮ್ ಸರ್? ಅವ್ರಿಗೆ ದುಬೈ ಹೋಗೋ ಹುಚ್ಚು, ಅದಕ್ಕೆ ಹಾಳು ಭಾಷೆ. ಇವಂದೇನ ಸರ್? ಅವನ ಕೈಯಲ್ಲಿರೋ ಸಂಜೀವಿನಿ ಪರ್ವತನ ಕೆಳಗಿಳಿಸ್ಬೇಕು. ರಾಮ ಬರೋವರೆಗೂ ಅದನ್ನ ಕೆಳಗಿಳಿಸಲ್ಲ ಅಂತ ಶಪಥ ಮಾಡ್ಬಿಟ್ಟವ್ರೆ. ಅದಕ್ಕೆ ರಾಮ 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 ಅಂತ ಜಪ ಮಾಡ್ತದೆ ಮುಂಡೆದು. ಅಷ್ಟೇನಾ? ನೋಡ್ತಾ ಇರ, ನಾನು ಅವನ ಕೈಯಿಂದ ಹೆಂಗ್ ಕೆಳಗಿಳಿಸ್ತೀನಿ ಅಂತ. ಸರ್ ನೋಡೇ ಸರ್. ರಾಮಣ್ಣ ಎಲ್ಲಿ ಬಿಡಪ್ಪ? ಹನುಮ ಇಗೋ ನಿನ್ನ ರಾಮ. ರಾಮ ರಾಮ ಕೊನೆಗೂ ಬಂದ ಬಿಟ್ಟೆಯ ರಾಮ. ಇದನ್ನು ಎಲ್ಲಿ ಮಡಗಲಿ? ಎಲ್ಲಾದರೂ ಮಡುಗು, ಇಲ್ಲೇ ಮಡುಗು ಹನುಮ. ಆರು ತಿಂಗಳಿಂದ ಕಟಿಂಗ್ ಮಾಡಿಸದ ಕಾಯುತ್ತಲಿರುವೆ, ಇದನ್ನು ಎಲ್ಲಿ ಮಡಗಲಿ ಅಂತ? ಇಷ್ಟು ಲೇಟ್ ಆಗ ಬರೋದು ಹಾದಮ್ಮ, ಯು ಇಡಿಯಟ್. ನಾನ್ ಸೆನ್ಸ್, ನಾನು ರಾವಣನ ಜೊತೆಗೆ ಸೇರುವೆ. ಮುದ್ದಣ, ನಿನ್ ಬೆಣ್ಣೆ ಬೇಡಣ. ಪರವಾಗಿಲ್ಲ ಬಿಡೋಣ. ಕ್ಲೀನ್ ಮಾಡ ಬರ ಇಲ್ಲಿ. ಮುದ್ದಣ, ಬೆಣ್ಣೆ ಬೇಡ ಅಂತ ಹೇಳಿದ್ಲಲ್ಲಣ. ಬೇಡ ಅಂದ್ರೆ ಬಿಡಪ್ಪ, ಹೊಟ್ಟೆ ಶಾನ ಹಸ್ಬಿಡದೆ. ಅರ್ಧ ಡಜನ್ ದ್ವಾಸೆ ತಗೊಂಡು ಮ್ಯಾಲ ಇಡ್ದಪ್ಪ, ಬೆಣ್ಣೆ ಹಾಕಂಬ ಹೋಗು. ಯಾಕೆ ಹೊಡಿತೀರ ನೀವು? ಹೊಡೆಯೋದು ಅಷ್ಟೇ ಅಲ್ಲ, ಮುದ್ದ ಮಾಡ್ತೀನಿ ಮಗನೇ. ನನ್ ಮನೆ ಬೆಣ್ಣೆ ನನಗೂ ತಾಕಿಲ್ವಾ? ನಿಜ ಹೇಳು, ಯಾವ ನನ್ ಮನೆ ತಂದ್ಕೊಟ್ಟಾಯ್ತನ? ಇದು ಇದು ಸಂತೆಲ್ ತಗೊಂಡ್ಬಂದಿದ್ದು. ಸಂತೆಲ್ ತಂದಿದ್ದ ಈ ಬೆಣ್ಣೆನ ನೀನು? ಸಂತೆಲ್ ತಗೊಂಡ್ಬಂದಿದ್ದ? ನಿಜ ಹೇಳು, ನನ್ ಮಗನೇ ಸಂತೆಲ್ ತಂದಿದ್ದ? ಎಲ್ ತಂದಿದ್ದ ನನ್ ಮಗನೇ ಹೇಳು, ಈ ಬೆಣ್ಣೆ ಎಲ್ ತಂದಿದ್ದೆ? ನಿಮ್ ಮನೇಲಿ ಕೆಲಸ ಮಾಡ್ತಾನಲ್ಲ ಮಳವಳ್ಳಿ, ಅವನೇ ಆಪರೇಟ್ ಕೊಡ್ತಾನೆ. ಆಪರೇಟ್ ಕೊಟ್ಟಂತ ಗೆಲೋ ನನ್ನ ಮಗನೇ. ಅಷ್ಟೇ ಅಲ್ಲ ಕಣ್ಣ, ನೀವ್ ಎಲ್ಲೆಲ್ಲಿ ವರ್ತನೆ ಕೊಡ್ತಾ ಇದ್ದೀರ ಅಲ್ಲೆಲ್ಲ ಕೊಡ್ತಾವನೆ. ನಿನ್ಗೆ ಹೆಂಗ್ಲ ಗೊತ್ತಾಯ್ತು? ಎಲ್ಲ ನಂದಿ ಅಲ್ವಣ್ಣ. ಎಲ್ಲಾ ಮಾರ್ಜಾಲ ಯಕ್ಕ. ಏನಪ್ಪ? ಹೋಗ್ ಬತ್ತೀನ್ ಕಣಕ್ಕ. ಹೊಟ್ಟೆ ಹಸುವೇನೋ, ಒಸಿ ಉಣ್ಕೊಂಡೋಗಪ್ಪ. ಬೇಡ ಕಣಕ್ಕ, ಈಗ ತುಂಬಿಕೊಂಡಿರೋದೇ ಸಾಕು, ಬತ್ತೀನ್ ಕಣಕ. ಆಯ್ತಪ್ಪ. ಯಾಕಣ ಹಂಗ್ ನೋಡ್ತಾ ಇದ್ಯಾ? ಏನೈತ್ಲ ಹೊಟ್ಟೆ ಒಳಗೆ? ನನ್ಗೆ ಯಾಕೋ ಹೊಟ್ಟೆ ಸರಿ ಇಲ್ಲ ಕಣೇಣ. ಅಂತದ್ ಏನೈತ್ಲ ಅದ್ರೊಳಗೆ? ಇನ್ನೇನ್ ಇರ್ತೈತಿ, ಲಿವರು ಬೋಟಿ ಕಲಿಜಾಕ್ ಇದ್ದಿ. ಅದ್ ಬಿಟ್ರೆ ಬೇರೆ ಇನ್ನೇನು ಇರಕ್ಕಿಲ್ವಾ? ಇದ್ರೆ ಇದು ಇರ್ತೈತೆ, ಅದ್ ಎಲ್ರಿಗೂ ಇರ್ತೈತೆ. ಅದೇನು ಸರಿ ಬಿಡು ಕಂದ, ನೀನ್ ಒತ್ತಾರೇನೆ ಎದ್ ಬಂದು ನಮ್ಮ ಹೊಸಳಿ ಕಾಲಿಡ್ಬೇಕಾದ್ರೆ ಹೊಟ್ಟೆ ಸಾಪ್ಸಿದಾಗಿ ಬೆನ್ಗೆ ಹತ್ಕೊಂಡ್ಬಿಟ್ಟಿರ್ತದೆ. ಅದೇ ಕೆಲ್ಸ ಮುಗ್ ಸಾಯಂಕಾಲ ಹೋಗ್ಬೇಕಾದ್ರೆ ಊತ್ಕೊಂಡ್ಬಿಟ್ಟಿರ್ತದೆ. ಅದೇನಂತ ರೋಗ? ಅದೇನಿಲ್ಲ ಬಿಡಣ್ಣ, ಇದಕ್ ಹೋದ್ರೆ ಸರಿ ಹೋಯ್ತದೆ. 9 ವರ್ಷದಿಂದ ಹಿಂಗೇನೆ. 9 ವರ್ಷದಿಂದ ಹಿಂಗೇನಾ? ಇದಕ್ಕೋದ್ರೆ ಸರಿ ಹೋಗ್ಬಿಡ್ತದ? ಸರಿ ಹೋಯ್ತದೆ ಅಣ್ಣ. ಏಳಕ್ಕಿರುವೆ ಹುಚ್ಚಿಲ್ಲ.
ಬಾಯಿಲಿ ಹೇಳ್ತೀನಿ ಬಾಯಿಲಿ ಇಲ್ಲಿ ಹೇಳ್ತೀವಿ ಮಿಡ್ ನೈಟ್ ಮಸಾಲ ತೋರಿಸ್ತೀನಿ ಕಣ್ಣ ಒಸಿ ತಡೆ ಇದ್ಯಾಕಣ್ಣ ಮಗನೇ ಈ ನೀರಿಂದ ತೊಳ್ಕಬೇಕು ನಾನು ಬಾಚ ಹಾಕ್ತೀನಿ ನನ್ನ ಮಗನೇ ಏನ್ ನೀನ್ ಬೆಣ್ಣೆ ಹೆಂಗ್ ಬೆಳಗಿರ್ತದೋ ಇದ್ ಹೆಂಗ್ ಕಪ್ಪಗಿರ್ತದೋ ನಾನು ನೋಡ್ಬೇಕು ಮಾಡು ಕೆರೆ ತಗ ಹೋಯ್ತೀನಿ ಬುಡಣ ಕೆರೆ ತಗ ಹೋಯ್ತೀನಿ ಅಂದ್ರೆ ತಲೆ ಬಂಡೆ ಹೊಡೆದ್ ಹಾಕ್ಬಿಡ್ತೀನಿ ಏನ್ರಿ ಅದು ಮಾಡು ಮಾಡು ಅಂತ ಇದೀರಾ ಅವನ್ ಮಾಡ್ಲಿಲ್ಲ ಅಂದ್ರೆ ನೀನ್ ಮಾಡ್ತೀನಿ ಬಾಯಿ ಮುಚ್ಚಿಕೊಂಡಿದ್ದೀನಿ ಕೊಡೆಯಲ್ಲಿ ಚಾಕು ಹಾಕ್ಬಿಡ್ತೀನಿ ನನ್ ಮಗನೇ ಓಡೋಗ್ತೀಯಾ ಒಂಬತ್ತು ವರ್ಷದಿಂದ ನನ್ ಮನೇಲೆ ಇದ್ಕೊಂಡು ನನ್ ಮನೇಲೆ ಉಂಡ್ಕೊಂಡು ನನ್ ಮನೇಲೆ ತಿನ್ಕೊಂಡು ನನ್ ತಾವಳೆ ಸಂಬಳನು ತಗೊಂಡು ನಮ್ಮನೆ ಬೆಣ್ಣೆನೆ ಕತ್ಕೊಂಡು ಹೋಗಿ ನಾನು ಎಲ್ಲೆಲ್ಲಿ ವರ್ತನೆ ಕೊಡ್ತೀನೋ ಅಲ್ಲಲ್ಲಿ ಆಪರೇಟ್ ಮಾರಿ ನನಗೆ ತೋಪಿ ಹಾಕ್ಬಿಟ್ಟಲ್ಲ ಮಾಡ್ವಳ್ಳಿ ನೀನು ಬದುಕಿರ್ಬೇಕಾ ಬದುಕಿರ್ಬೇಕಾ ಎಲ್ಲಿ ಎಲ್ಲಿ ಮನೆಯಾಗುತ್ತ ನನ್ ಮಗ ಅಗ್ಗಿ ಬೇರೆ ಬಿಚ್ಕೊಟ್ಟು ಹೋಗ್ಬಿಟ್ಟವನೇ ಅಯ್ಯೋಯ್ಯೋ ಅಯ್ಯೋಯ್ಯೋ ನೋಡ್ದೆ ನಮ್ಮ ಬೆಣ್ಣೆ ಯಾರಿ ಬಿಡವ ಕಾವೇರಿ ಯಾಕವ ಹಿಂಗ ಆಟ ಮಾಡ್ತೀಯ ಹಾಲ್ ಕೊಡವ ನಿನ್ ದಮ್ಮ ಹೇಳ್ತೀನಿ ಕಮಲೆ ಏನ್ರಿ ಬಾರ ಇಲ್ಲಿ ಕುಳ್ಳಿ ಚೂರು ಒತ್ತಾರೆಯಿಂದ ಸಂಜೆ ಕಟ್ಟ ನಂಗೆ ಯಾವ ಕೆಲಸನೂ ಮಾಡಕ್ ಬಿಡಕಿಲ್ಲ ಏನು ಕಮಲೆ ಕಾವೇರಿ ಯಾಕೋ ಆದೇ ಕೊಡಕಿಲ್ಲ ಅಂತದೆ ಕಣೆ ನಿಮ್ಮನ್ ನೋಡಿದ್ರೆ ಗೊಂಜಲನು ಕೊಡಕಿಲ್ಲ ಅಂತದೆ ಕೊಡಿ ತಗೆ ತಾವರೆಯ ಗಿಡ ಹುಟ್ಟಿ ದೇವರಿಗೆ ನೆರಳಾಗಿ ನೆರಳಾಗಿ ನಾ ಹುಟ್ಟಿ ಮನೆಗೆ ಎರವಾದೆ ನಾ ಹುಟ್ಟಿ ಮನೆಗೆ ಎರವಾದೆ ಹಡೆದವ್ವ ನೀ ಕೊಟ್ಟ ಮನೆಗೆ ಹೆಸರಾದೆ ನೋಡಿದ್ರ ಸಾರ್ಥಕಾಯ್ತು ಕಣಮಿ ಕಂಸಾಳೆ ಕೃಷ್ಣಪ್ಪನ್ ಮಗಳನ್ನ ನಾನು ಮದುವೆ ಮಾಡ್ಕೊಂಡಿದ್ಕೆ ಯಾಕೋ ಯಾಕೋ ಅಂದ್ರೆ ತಾವು ಬರಬೇಕು ಸಂಗೀತ ಪಾಡ್ಬೇಕು ಕಾವೇರಿ ಸ್ವರ ಬಿಡಬೇಕು ತಾವು ಹಾಲು ಕರಿಬೇಕು ಆ ಹಾಲಿನ ಬಗ್ಗೆ ನಮ್ ಕೈ ಕೊಡ್ಬೇಕು ಹಿರಿಯಕ್ಕನ್ ಚಾಳಿ ಮಣ್ಮಕ್ಳಿಗೆಲ್ಲ ಅಂದಂಗೆ ನಿಮ್ಮಪ್ಪ ಕಂಸಾಳೆ ಕೃಷ್ಣಪ್ಪನ ಹಾಡು ನಿನಗ್ ಬಂದ್ಬಿಡ್ತು ನಿನ್ ನೋಡಿ ನಿನ್ ಮಗ ಕಲ್ತ್ಕೊಂಡ್ಬಿಟ್ಟ ಸೌಟ್ಗೇನ್ ಗೊತ್ತು ಸಾರಿನ್ ರುಚಿ ಹೌದು ಕಡಮಿ ಸಂದಾಗಿ ಹೇಳ್ದೆ ನಂಗೇನು ಗೊತ್ತಾಗಕ್ಕಿಲ್ಲ ನೀನ್ ಕಟ್ಕಂಡ್ ಮೇಲೆ ಅಲ್ವಾ ನನಗ್ ಗೊತ್ತಾಗಿದ್ದು ನಂಗೇನು ಗೊತ್ತಿಲ್ಲ ಅಂತ ನಾನು ನಿಮ್ಮಅಪ್ಪನ ಮಾವ ನನ್ಗೆ ವರದಕ್ಷಿಣೆ ಕೊಡಕ್ಕಿಲ್ವಾ ಅಂತ ಕೇಳಿದೆ ಅದಕ್ಕೆ ಅವನು ಅಳೆ ಮಯ್ಯ ನೀನೇನು ಹೆದರ್ಕೋಬೇಡ ನನ್ನ ಮಗಳು ಗಂಟು ಹೊತ್ಕೊಂಬತ್ತ ಅವಳೆ ಹೋಗಿ ನೋಡು ಅಂದ ನಾನು ನಿಮ್ಮವಂದು ನಿಮ್ಮ ಅಜ್ಜಿದು ಒಡವೆ ಗಂಟು ಹೊತ್ಕೊಂಬತ್ತೀಯ ಅಂತ ಕಾಯ್ತಾ ಇದ್ದೆ ನೀನು ಒಕ್ಕರ್ಸದ ಮೇಲೆ ನನಗೆ ಗೊತ್ತಾಗಿದ್ದು ನಿನ್ ತಾವಿರೋದು ಬರೀ ಪದಗಳು ಗಂಟು ಅಂತ ನೀವೇನ್ ಕಮ್ಮಿ ಲಗ್ನ ಪತ್ರಿಕೆಗೆ ಮುದ್ದಣ್ಣ ಬಿ ಎ ಅಂತ ಹಾಕೊಂಡಿದ್ರಿ ಏನ್ ಇವಾಗ ಅದನ್ ನೋಡಿ ನನ್ ಗಂಡ ಡಿಗ್ರಿ ಮಾಡವನೆ ಅಂತ ಊರೆಲ್ಲ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದೆ ಆಮ್ಯಾಕ್ ತಾನೇ ಗೊತ್ತಾಗಿದ್ದು ಬಿ ಎ ಅಂದ್ರೆ ಬೆಣ್ಣೆ ಆಡ್ಸೋನು ಅಂತ ಸೋಮನಳ್ಳಿ ಮುಖ್ಯ ಕತೆ ಆಗೋಯ್ತು ಇವಳು ಬಂದು ಹಾಡು ಹೇಳದ್ಮೇಲೆ ಹೊಸ ಹಾಲ್ ಕೊಡೋದು ನಮಸ್ಕಾರ ಕಂಡ್ರೇಣ ಬಿಗ್ ನಾಸಿ ನನ್ ಮಗನೇ ಒಂದ್ ದಿವ್ಸಕ್ಕೆ ಎಷ್ಟ್ ಕಿತ ನಮಸ್ಕಾರ ಮಾಡೋದು ಒಂದ್ ದಿವ್ಸಕ್ಕೆ ಒಂದೇ ಕಿತ ನಮಸ್ಕಾರ ಮಾಡ್ಬೇಕು ಏ ಬೆಣ್ಣೆ ತಿಂದ್ಮೇಲೆ ಮೂತಿ ಒರೆಸ್ಕೊಳತ್ ಕಲ್ಸ ದರಿದ್ರ ನನ್ ಮಗನ್ ತಗೊಂಬಂದು ಮಳವಳ್ಳಿ ಇದೇನ್ ಬೆಣ್ಣೆ ಇದ್ಕಿದಂಗೆ ಕಮ್ಮಿ ಆಗ್ಬಿಟ್ಟದೆ ಕರ್ಗೋತ್ ಕಣ ಲೇ ನೀರ್ನಾಗಿದ್ರೆ ಮಜ್ಜಿಗೆಗಿದ್ರೆ ಬೆಣ್ಣೆ ಕರ್ಗನ ಅಂದ್ರೆ ಏನ್ಲ ಬಿಸಿಲ್ ಕಣ್ಣ ಎಲ್ಲ ಮಾಯಕ ನನ್ ಮಗನೇ ನನ್ ಮಗನೇ ನೀನ್ ನಂತ ಚಾಕ್ರಿಗೆ ಬಂದಾಗ ಹೆಂಗಿದ್ ಗೊತ್ತಾ ಆ ನಾಟಕ ಕರ್ಸಿದ್ವಲ್ಲ ಅವನ ಹೆಸರೇನಪ್ಪ ಡಿಂಗ್ರಿ ಹಂಗಿದ್ದೆ ಈಗ ಬೆಣ್ಣೆ ತಿಂದು ತಿಂದು ಅಂತ ಎಮ್ಮೆ ತಮ್ಮಣ್ಣ ಆಗ್ಬಿಟ್ಟಿದ್ಯಾ ಬರೀ ವಾಸನೆಗೆ ಹಿಂಗ ಆಗ್ಬಿಟ್ಟಿದೀನಿ ಕಣ್ರೇನ ಏನೇ ಅದು ನಾಷ್ಟ ಮಾಡಿ ಬನ್ರಿ ಬಂದ
ಬರೀ ವಾಸನೆಗೇನೆ ಊದ್ಕೊಂಡಿರೋನಿಗೆ ತಿಂಡಿ ಬೇರೆ ಯಾಕಲ್ಲ? ಬದುಕ್ ನೋಡೋ ಬೇಕು ನನ್ ಮಗನೇ. ಭಟ್ರೆ ಏನಣ್ಣ ಬೆಣ್ಣೆ ತಗ ಬನ್ನಿ. ಬೇಡ ಕಣಣ್ಣ ಬೆಣ್ಣೆ ಐತೆ. ಬೆಣ್ಣೆ ಐತೆ ಅಲ್ರಿ, ಬೆಣ್ಣೆ ದೋಸೆ ಹೋಟ್ಲು ಅಂತ ಹೆಸರಿಕೊಂಬಿಟ್ಟು ನಾಲ್ಕು ದಿವಸದಿಂದ ಬೆಣ್ಣೆನೆ ತಗೊಂಡಿಲ್ಲ ಆದ್ರೆ ಏನರ್ಥ? ನಾಳೆ ತಗೊಂಡ್ರೆ ಆಯ್ತು ಬಿಡೋಣ. ಒಂದ್ ಕೆಜಿ ನಾಳ ತಗೊಳ್ಳೋಣ. ಬೇಡ ಅಂತ ಹೇಳದ್ನಲ್ಲ, ಬೆಣ್ಣೆ ಮಸಾಲೆ ಪಾರ್ಸಲ್ ಮಾಡ್ರಿ. ಬೆಣ್ಣೆನೆ ಇಲ್ದೆ 12 ಬೆಣ್ಣೆ ಮಸಾಲೆ ಹೆಂಗ್ ಮಾಡ್ತಾನೆ ಇವನು? ಬೆಣ್ಣೆ ಏನಾದ್ರು ಬೇಕಾ? ಸರಿಯಪ್ಪ. ಅಣ್ಣ ಏನಣ್ಣ ಬೆಣ್ಣೆ ಹಾಕಣ್ಣ, ಹೋಟೊಡಿ ಹೋಗು. ಬೆಣ್ಣೆ ಜೊತೆಗೆ ದ್ವಾಸೆನೂ ಕೊಡ್ತಾರೆ, ಮ್ಯಾಲ್ ಕೆಂಪ್ ಚಟ್ನಿನೂ ಹಾಕ್ತಾರೆ. ದಾರಿ ಬುಡ್ಲ ಸಕ್ಕಿ ತೋಗಿ. ಏಣ ಪಟ್ರೇಣ ಒಂದ ಇರ್ಲ ಮಾತ. ಏನಿದೆ 50 ರೂಪಾಯಿ ಕಳ್ತನದ ಮಾಲಿಗೆ ಇನ್ನೆಷ್ಟು ಕೊಡ್ತಾರೆ? ಇದೇ ಜಾಸ್ತಿ ಆಯ್ತು. ಸಾಯಂಕಾಲ ಬರ್ತಾ 50 ಕೆಜಿ ತಗೊಂಡ್ ಬಂದ್ಬಿಡು. ಇನ್ನೊಂದ್ 50 ಮುದ್ದಣ ಮುದ್ದೇಣ. ಯಾಕಣ್ಣ ನಿನ್ ಕೊಟ್ಟಿದ್ದೆ ಜಾಸ್ತಿ ಆಯ್ತು, ಸಾಯಂಕಾಲ ಬರ್ತಾ ತತ್ತೀನಿ.